ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಉಮಾ ವ್ಲಾಗ್ಸ್. ಇವತ್ತು ನಾನು ಸಂಜೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಗುರುವಾರ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಾನು ಪ್ರತಿ ವೀಡಿಯೋಸ್ ಹಾಕಿದಾಗ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆಯ್ತಂದರೆ ಪ್ಲೀಸ್ ಲೈಕ್ ಮಾಡಿ. ಫ್ರೆಂಡ್ಸ್, ಇವತ್ತು ಬೇಗ ಬಂದಿರೋದ್ರಿಂದನೇ ನಾನು ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು ಇದೆಲ್ಲ ಏನೇನೋ ಕಾಣ್ತಾ ಇದೆ ನಿಮಗೆ ನೋಡಿ. ಹೌದು, ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ. ನಾವೊಂದು ಟ್ರಿಪ್ನ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಎಲ್ಲಿಗೆ ಆ ಟ್ರಿಪ್ ಅನ್ನೋದನ್ನು ನಾನು ಮುಂದೆ ಹೇಳ್ತೀನಿ. ಫ್ರೆಂಡ್ಸ್, ನನಗೆ ಜಾಸ್ತಿ ಕಮೆಂಟ್ಸಲ್ಲಿ ಒಂದು ಕ್ವಶನ್ ಕೇಳ್ತಾ ಇದ್ರಿ, ನೀವು ಯಾವ ಊರು, ನಿಮ್ದು ಯಾವ ಊರು ಅಂತ ಎಲ್ಲರೂ ಕೇಳ್ತಾ ಇದ್ರು. ಬಟ್ ನಾನು ಯಾವುದೇ ವೀಡಿಯೋಸಲ್ಲಿ ಹೇಳಿದ್ದಿಲ್ಲ. ಅಲ್ಲಿ ಎಲ್ಲರ ಕಮೆಂಟ್ಸಿಗೂ ಆನ್ಸರ್ ಮಾಡಿದ್ದೀನಿ. ಬಟ್ ನಾನು ಇವತ್ತು ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ನನ್ನ ಊರು ಬಳ್ಳಾರಿ, ನನ್ನ ಹಸ್ಬೆಂಡು ರಾಯಚೂರು. ಅಲ್ಲಿ ಎಲ್ಲರೂ ಕೇಳ್ತಾ ಇದ್ರಿ, ಸೊ ಈ ವಿಡಿಯೋಯಿಂದ ನಿಮಗೆಲ್ಲ ಆನ್ಸರ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಪ್ಯಾಕಿಂಗ್ ಎಲ್ಲನೂ ಮಾಡ್ಕೊಳ್ಬೇಕು. ರಿಫ್ರೆಶ್ ಆಗೋಕ್ಕೆ ಜಲ್ದಿ ಒಂದು ಟೀ ಕುಡ್ದು ಬಂದು ಪ್ಯಾಕಿಂಗ್ನ ಕಂಟಿನ್ಯೂ ಮಾಡೋಣ. ನನ್ನ ಹಸ್ಬೆಂಡ್ ಇವಾಗ ಆಫೀಸಿಂದ ಬಂದರು, ಸೊ ಅವ್ರಿಗೆ ಟೀ ಬೇಕು, ನನಗೂ ಟೀ ಬೇಕು. ಟೀ ಕುಡಿದು ಸ್ವಲ್ಪ ಹೊತ್ತು ಒಂದು ಸೀರಿಯಲ್ ನೋಡೋದಿದೆ, ಸೀರಿಯಲ್ನ ನೋಡಿ ಪ್ಯಾಕಿಂಗ್ನ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಇವಾಗ ಟೀ ಮಾಡೋಣ. ಟೀನು ಕುಡ್ದಾಯ್ತು, ಹಾಗೆ ನನ್ನ ಫೇವ್ರೆಟ್ ಸೀರಿಯಲ್ ನೋಡಾಯ್ತು. ನನ್ನ ಫೇವ್ರೆಟ್ ಸೀರಿಯಲ್ ಮಗಳು ಜಾನಕಿ. ನಾನು ಬಿಡ್ಲಾರ್ದೇ ನೋಡೋ ಒಂದೇ ಒಂದು ಸೀರಿಯಲ್ ಅಂತಂದ್ರೆ ಅದು ಅದೇ ಆಫೀಸಿಂದ ಬಂದ ತಕ್ಷಣ ಕಾಫಿ ಕುಡಿತಾ ಅದೊಂದು ಸೀರಿಯಲ್ ನಾನು ನೋಡ್ತೀನಿ. ಕಾಫಿ ಆರ್ ಟೀ ಎನಿಥಿಂಗ್ ಅದನ್ನ ಕುಡಿತಾ ಅದನ್ನ ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀನಿ ಆ ಸೀರಿಯಲ್ ನೋಡಿ. ಬನ್ನಿ ಫ್ರೆಂಡ್ಸ್, ನಾನು ಏನ್ಗೆ ಪ್ಯಾಕ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ನಾನು ಹೇಳ್ತೀನಿ. ನಾವು ಈ ವೀಕೆಂಡಲ್ಲಿ ಸಿಂಗಾಪುರ್ ಹೋಗೋಣ ಅಂತ ಅನ್ಕೊಂಡಿದ್ದೀವಿ. ಒಟ್ಟಲ್ಲಿ ಒಂದು 4 ಡೇಸ್ ಹೋಗ್ತಾ ಇದ್ದೀವಿ. ಫ್ರೈಡೇ ನೈಟ್ ಹೋಗಿ ಟ್ಯೂಸ್ಡೇ ನೈಟ್ ಮತ್ತೆ ರಿಟರ್ನ್ ಆಗ್ತೀವಿ. ನಾವು ಈ ಟ್ರಿಪ್ನ ಪ್ಲಾನ್ ಮಾಡೋಕ್ಕಿಂತ ಮುಂಚೆ ನಮ್ಗೆ 2 ಕನ್ಫ್ಯೂಷನ್ ಇತ್ತು. ಫಸ್ಟ್ ಬಾಲಿ ಹೋಗೋಣವಾ ಅಥವಾ ಸಿಂಗಾಪುರ್ ಹೋಗೋಣ ಅಂತ ಹೇಳಿ. ನಮ್ಗೆ ಈಗ ಇರೋ ಪರಿಸ್ಥಿತಿ ಅಂದ್ರೆ ಕಡಿಮೆ ಬಜೆಟ್ ಅಲ್ಲಿನೇ ನಾವು ಪ್ಲಾನ್ ಮಾಡೋಕ್ಕಾದ್ರೆ ಸಿಂಗಾಪುರ್ ಚೆನ್ನಾಗಿದೆ ಅಂತ ಅನಿಸ್ತು. ಯಾಕಂದ್ರೆ ಮಲೇಷಿಯಾದಿಂದ ಸಿಂಗಾಪುರ್ ಹತ್ರನೇ ಇದೆ, ಸೊ ಬಾಲಿ ಆದ್ರೆ ಸ್ವಲ್ಪ ದೂರ ಆಗುತ್ತೆ ನಮ್ಗೆ ಇಲ್ಲಿಂದ. ಒಂದು ಕಡಿಮೆ ಬಜೆಟ್ ಅಲ್ಲಿನೇ ನಾವು ಒಂದು ಇನ್ನೊಂದು ಕಂಟಿನ್ಯೂ ನೋಡಕ್ ಆಗೋದು ಅಂತಂದ್ರೆ ಸಿಂಗಾಪುರ್ ಅಂತ ಅನ್ಕೊಂಡು ಸಿಂಗಾಪುರ್ನ ಪ್ಲಾನ್ ಮಾಡ್ಕೊಂಡ್ವಿ. ತುಂಬಾ ದಿನ ಆಗಿತ್ತು, ನಾವು ಹೋಗೋಣ ಹೋಗೋಣ ಅಂತ ಅನ್ಕೊಳ್ತಾನೆ ಇದ್ವಿ. ಮಲೇಷಿಯಾಗೆ ಬಂದಾಗಿಂದನು ಸಿಂಗಾಪುರ್ನ ನೋಡ್ಬೇಕನ್ನೋದು ಇತ್ತು ತುಂಬಾ. ಯಾಕಂದ್ರೆ ಅದು ಹತ್ರ ಆಗತ್ತೆ, ಮಲೇಷಿಯಾ ಸಿಂಗಾಪುರ್ ಆಲ್ಮೋಸ್ಟ್ ಪಕ್ಕಪಕ್ಕನೇ ಇದೆ, ನೋಡ್ಬೇಕು ಅಂತ ಅನ್ಕೊಳ್ತಾ ಇದ್ವಿ. ಬಟ್ ಆಕ್ಚುಲಿ ಏನಾಯ್ತು ಅಂತಂದ್ರೆ ಲಾಸ್ಟ್ ಇಯರ್ ನಾವು ಇಯರ್ ಎಂಡಿಂಗ್ ಅಲ್ಲಿ ನ್ಯೂ ಇಯರ್ ಬಿಗಿನಿಂಗ್ ಈ ಇಯರ್ ಬಿಗಿನಿಂಗ್ ಅಲ್ಲಿ ನಾವು ಥೈಲ್ಯಾಂಡ್ಗೆ ಹೋಗಿದ್ವಿ. ಅದಾದ್ಮೇಲಿಂದ ಮತ್ತೆ ಬಂದು ಒಂದು 3-4 ಮಂತ್ಸ್ ಅಲ್ಲೇ ಇಂಡಿಯಾಗೆ ಹೋದ್ವಿ. ಸೊ ಇಂಡಿಯಾ ಇಂದ ಬಂದ್ಮೇಲೆ ಎಲ್ಲಿಗೂ ಹೋಗಿದ್ದಿಲ್ಲ. ಈಗ ಆಲ್ಮೋಸ್ಟ್ ಒಂದು 4-5 ಮಂತ್ಸ್ ಆಯ್ತು ಎಲ್ಲಿಗೂ ಹೋಗಿಲ್ಲ. ಸೊ ಇವಾಗ ಇದೊಂದು ಕರೆಕ್ಟ್ ಟೈಮ್ ಅನ್ಸ್ತು ಹೋಗಕ್ಕೆ ಸಿಂಗಾಪುರ್ಗೆ. ನನ್ನ ಇನ್ಮುಂದೆ ಎಲ್ಲ ಸಿಂಗಾಪುರ್ ವಿಡಿಯೋಸ್ನ ಎಲ್ಲಾನು ನಿಮ್ಗೆ ಹಾಕ್ತೀನಿ, ಸೊ ನಿಮಗೂ ಯೂಸ್ ಆಗತ್ತೆ. ಮೋಸ್ಟ್ ಆಫ್ ದೆಮ್ ನನಗೆ ಸಿಂಗಾಪುರ್ ಇದನ್ನ ನೋಡಿದ್ಮೇಲೆ ನೀವೆಲ್ಲ ಕೇಳ್ತೀರಾ ಬಜೆಟ್ ಪ್ಲಾನ್ ಯಾವ ಥರ ಮಾಡೋದು, ಅಲ್ಲಿ ಹೆಂಗೆ ಹೇಳ್ಕೊಳಕ್ಕೆ ಏನು ಅಂತ ಎಲ್ಲಾನು ಕೇಳ್ತೀರಾ. ಫ್ರೆಂಡ್ಸ್, ನಾನು ಹೋಗಿ ಬಂದ್ಮೇಲೆ ನಿಮ್ಗೆಲ್ಲ ಹೇಳ್ತೀನಿ, ಯಾಕಂದ್ರೆ ನಾನು ಹೋಗಿ ಬಂದ್ಮೇಲೆ ನನಗೂ ಗೊತ್ತಾಗುತ್ತೆ ಅಲ್ಲಿ ಏನು ಎಷ್ಟು ಖರ್ಚಾಗುತ್ತೆ ಅನ್ನೋದನ್ನ. ನಾನು ಹೋಗಿ ಬಂದ್ಮೇಲೆ ನಿಮ್ಗೆ ಬಜೆಟ್ ಪ್ಲಾನ್ ಎಂದು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ನಿಮ್ಗೆ ಯಾರಿಗಾದ್ರೂ ಇನ್ನೊಂದು ಹೇಳೋದು ಮರ್ತೋದೆ, ನಿಮ್ಗೆ ಯಾರಿಗಾದ್ರೂ ಸಿಂಗಾಪುರ್ ಬಗ್ಗೆ ಇನ್ನೇನಾದ್ರೂ ತಿಳ್ಕೊಳ್ಬೇಕು ಅಂತ ಏನಾದ್ರೂ ಇತ್ತು ಅಂತಂದ್ರೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ನಾನು ಅದನ್ನ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹೋದಾಗ ಹೋದ್ಮೇಲೆ ಪ್ರತಿಯೊಂದು ಡೇದು ನಾನು ವ್ಲಾಗ್ ಮಾಡೇ ಮಾಡ್ತೀನಿ ಖಂಡಿತವಾಗ್ಲೂ. ಶೇರ್ ಮಾಡೋದು ಬಂದ್ಮೇಲೆ ಶೇರ್ ಮಾಡ್ತೀನಿ, ಬಟ್ ಮಾಡೇ ಮಾಡ್ತೀನಿ. ನಿಮ್ಗೆ ಏನಾದ್ರು ಪರ್ಟಿಕ್ಯುಲರ್ ಆಗಿ ಇಂಥದ್ದು ಬೇಕಿತ್ತು ಅಲ್ಲಿ ಅಂತ ಇದ್ರೆ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ, ಅದನ್ನ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಾವು 4 ಡೇಸ್ ಹೋಗ್ತಾ ಇರೋದ್ರಿಂದ 4 ಡೇಸ್ದು ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀವಿ. ಮಲೇಷಿಯಾದಿಂದ ಸಿಂಗಾಪುರ್ಗೆ ಹೋಗೋಕ್ಕೆ ನಮಗೆ ಇಲ್ಲಿ ಟ್ರೈನಲ್ಲಿ ಹೋಗ್ಬೋದು, ಬಸ್ಸಲ್ಲಿ ಹೋಗ್ಬೋದು, ಫ್ಲೈಟಲ್ಲಿ ಹೋಗ್ಬೋದು. ನಾವು ಕಡಿಮೆ ಬಜೆಟ್ ಪ್ಲಾನ್ ಮಾಡಿರೋದ್ರಿಂದ ನಾವು ಬಸ್ಸಲ್ಲಿ ಹೋಗ್ಬೇಕಂತ ಇದ್ದೀವಿ. ನಾವು ಆಲ್ಮೋಸ್ಟ್ ಇಂಡಿಯಾ ಟು ಮಲೇಷಿಯಾ ಯಾವಾಗಲೂ ಫ್ಲೈಟಲ್ಲಿ ಅಡ್ಡಾಡ್ತಾ ಇರ್ತೀವಿ. ಇದೊಂದು ಹೊಸ ಎಕ್ಸ್ಪೀರಿಯನ್ಸ್ ನಮಗೆ, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಬಸ್ಸಲ್ಲಿ ಹೋಗೋದು. ಒಂದು ಜರ್ನಿ ತುಂಬ ಚೆನ್ನಾಗಿರುತ್ತಂತೆ. ಸೊ ಆ ಜರ್ನಿನೂ ಒಂದು ವ್ಲಾಗ್ ಮಾಡಿ ತೋರಿಸ್ತೀನಿ ನಿಮಗೆ. ಅಲ್ಲಿಯ ಇಮಿಗ್ರೇಷನ್ ಯಾವ ಥರ ಆಗುತ್ತೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ, ಈಗ ಫ್ಲೈಟಲ್ಲಿ ಹೋದರೆ ಏರ್ಪೋರ್ಟಲ್ಲೆಲ್ಲ ಆಗುತ್ತೆ.
ಇಲ್ಲಿ ಆ ತರ ಆಗುತ್ತೆ ಅಂತ ನಂಗೂ ಗೊತ್ತಿಲ್ಲ. ನನಗೂ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್, ನಾನು ಹೋಗ್ತಾ ಇರೋದು. ಪ್ರತಿಯೊಂದನ್ನು ನಿಮ್ಮ ಹತ್ರ ಎಲ್ಲಾನು ಶೇರ್ ಮಾಡ್ತೀನಿ ನಾನು. ಅಂದ್ರೆ ಬಂದ್ಮೇಲೆ ವಿಡಿಯೋಸ್ ಬರ್ತವೆ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ಎಲ್ಲ ಏನು ಅಂತ ಹೇಳಿ. ನನ್ನ ಬ್ಯಾಗ್ ಪ್ಯಾಕ್ ಎಲ್ಲಾನು ಮಾಡ್ತಾ ಇದ್ದೀನಿ, ಇನ್ನ ಜೋಡಿಸ್ಕೊಂಡಿದ್ದೀನಿ. ಇವತ್ತೇ ಎಲ್ಲ ಜೋಡಿಸ್ಕೊಳ್ಬೇಕು, ಯಾಕಂದ್ರೆ ನಾಳೆ ನೈಟ್ಗೆ ಹೋಗ್ತಾ ಇದ್ದೀವಿ ನಾವು. ಸೊ ಎಲ್ಲಾನು ಜೋಡಿಸಿ ಇಟ್ಕೊಂಡಿದ್ದೀನಿ, ನಾ ಬ್ಯಾಗಲ್ಲಿ ಪ್ಯಾಕ್ ಮಾಡ್ಬೇಕಷ್ಟೇ. ಫ್ರೆಂಡ್ಸ್, ನೀವೇನಾದರೂ ಫಾರಿನ್ ಟ್ರಿಪ್ ಅಂತ ಹೇಳಿ ಹೋಗ್ತಾ ಇದ್ರೆ ಏನ್ ಇಟ್ಕೋತಿರೋ ಬಿಡ್ತಿರೋ, ಫಸ್ಟ್ ನಿಮ್ಗೆ ಬೇಕಾಗೋದು ಪಾಸ್ಪೋರ್ಟ್ ಅಂಡ್ ನಿಮ್ಮ ವೀಸಾ, ಹಾಗೆ ನಿಮ್ಮ ಟಿಕೆಟ್ಸ್. ಇದಿಷ್ಟು ಫುಲ್ ಇಂಪಾರ್ಟೆಂಟ್. ಇವು ಯಾವಾಗಲೂ ಫಸ್ಟ್ ಬ್ಯಾಗಲ್ಲಿ ಇಟ್ಕೊಂಬಿಡಿ, ಏನ್ ಇಟ್ಕೊಳ್ತಿರೋ ಇಲ್ಲೋ, ಫಸ್ಟ್ ಇವಂತ್ರ ಇಂಪಾರ್ಟೆಂಟ್. ಇವನ್ನ ಸೇಫ್ ಆಗಿ ಇಟ್ಕೊಳ್ಳಿ ಯಾವಾಗ್ಲೂ. ಹಾಗೆ ನಾನು 4 ಡೇಸ್ ಆಗೋಷ್ಟು ನಾರ್ಮಲ್ ಆಗಿ ಏನೇನು ಬಟ್ಟೆ ಬೇಕೋ ಅಂತ ತಗೊಂಡಿದ್ದೀನಿ. ಈ ತರದೊಂದು ಪುಲೋವರ್ ಇದೆ. ಯಾಕೆ ಅಂತಂದ್ರೆ ಇಲ್ಲಿ ತುಂಬಾ ಬಸ್ ಎಲ್ಲ ಟ್ರಾವೆಲ್ ಮಾಡ್ಬೇಕಾದ್ರೆ ತುಂಬಾ ಚಳಿ ಆಗುತ್ತೆ. ಮೋಸ್ಟ್ಲಿ ಮಲೇಷ್ಯಾ ತರನೇ ಸಿಂಗಾಪುರ್ ಕ್ಲೈಮೇಟ್ ಏನು ಇರುತ್ತೆ, ಹ್ಯುಮಿಡಿಟಿ ಜಾಸ್ತಿ ಅಲ್ಲೆಲ್ಲಾನು. ಆದ್ರೆ ಬಸ್ ಅಲ್ಲಿ ತುಂಬಾ AC ಜಾಸ್ತಿ ಇರುತ್ತೆ, ಅದು ನಮ್ಗೆ ಸರಿ ಹೋಗಲ್ಲ. ಸೊ ಈ ತರದೊಂದು ಪುಲೋವರ್ ಇಟ್ಕೊಂಡಿದ್ದೀನಿ, ಎರಡಿದೆ, ನನ್ಗೊಂದು ನನ್ನ ಹಸ್ಬೆಂಡ್ ಒಂದು. ತುಂಬಾ ಚಳಿ ಆಗುತ್ತೆ ಇಲ್ಲಿ, ಎಲ್ಲಾದ್ರೂ ಹೋದ್ರು ದಿನ ಆಫೀಸ್ ಅಲ್ಲೂ ಅಷ್ಟೇ, ಜರ್ಕಿನ್ ಹಾಕೊಂಡೆ ಕುತ್ಕೊಳ್ಬೇಕು, ಅಷ್ಟ್ ಚಳಿ ಇರುತ್ತೆ ಇಲ್ಲಿ. ಆಮೇಲೆ ಈ ತರದೊಂದು ಶಾಲ್ ಇಟ್ಕೊಂಡಿದ್ದೀನಿ. ಈ ಸತಿ ಬಸ್ ಅಲ್ಲಿ ಹೋಗ್ತಾ ಇರೋದ್ರಿಂದ ನಾವು ಈ ತರದ ಬ್ಯಾಗ್ ಎರಡು ತಗೊಂಡಿದ್ವಿ. ಈ ತರದ ಬ್ಯಾಗ್ ಅಲ್ಲಿ ಹೋಗೋಣ, ತಗೊಂಡು ಹೋಗೋಣ ಅಂತ ಹೇಳಿ ಯಾವಾಗ್ಲೂ ಸುಟ್ಕೇಸ್ ಎಲ್ಲಾನು ಕ್ಯಾರಿ ಮಾಡೋದು, ಯಾವಾಗ್ಲೂ ಕ್ಯಾರಿ ಮಾಡ್ತಾ ಇರ್ತೀವಿ. ಅದು ಅಷ್ಟು ಹೇಳ್ಕೊಂಡು ಹೋಗ್ಬೇಕು ಎಲ್ಲಾ ಕಡೆನು. ಸೊ ಈ ತರದ್ರೆ ಹಾಕೊಂಡು ಹೋಗ್ಬಿಡ್ಬೋದು ಆರಾಮಾಗಿ. ಸೊ ನಾನು ಡ್ರೆಸ್ ಎಲ್ಲ ಇಟ್ಕೊಂಡಿದ್ದೀನಿ, ಹಾಗೆ ನಾನೊಂದು ಈ ತರದ ಬ್ಯಾಗ್ ಇಟ್ಕೊಂಡಿದ್ದೀನಿ. ಇದು ನಂಗೆ ತುಂಬಾ ಇಷ್ಟ ಆಗುತ್ತೆ, ಹೇಗಾದ್ರೂ ಹೋದ್ರೆ ತಗೊಂಡು ಹೋಗೋಕೆ ಬ್ಯಾಗ್. ಈ ಬ್ಯಾಗ್ ಅಲ್ಲಿ ಹಿಂಗೆ ಮುಂದೆ ಒಂದು ಜಿಪ್ ಬರುತ್ತೆ, ಆಮೇಲೆ ಇಲ್ಲೊಂದು ಜಿಪ್ ಬರುತ್ತೆ, ಇಲ್ಲೊಂದು ಜಿಪ್ ಇದೆ. ಸೊ ಇಲ್ಲಿ ಎಲ್ಲಾನು ಇಟ್ಕೊಳ್ಬಹುದು, ಈ ತರದ ಪರ್ಸ್ ಇಟ್ಕೊಳ್ಬಹುದು, ಹಾಗೆ ಇನ್ನೊಂದು ನನ್ನ ಮೇಕಪ್ದು ಈ ತರದ ಪೌಚ್ ಕೂಡ ಇದ್ರೊಳಗೆ ಇಟ್ಕೊಳ್ಬಹುದು, ಹಾಗೆ ವಿಡಿಯೋ ಶೂಟ್ ಮಾಡಕ್ಕೆ ಟ್ರೈಪಾಡ್ ಕೂಡ ಇದ್ರೊಳಗೆ ಇಟ್ಕೊಳ್ಬಹುದು. ನಂದು ಚಿಕ್ಕದಿದೆ, ಸೊ ಇದ್ರೊಳಗಡೆ ಎಲ್ಲ ಇಡಿಯುತ್ತೆ. ಸೊ ನೋ ಪ್ರಾಬ್ಲಮ್, ಇದೆಲ್ಲ ಇಟ್ಕೊಳ್ಬಹುದು. ಈ ಬ್ಯಾಗ್ ನನ್ನ ಫೇವ್ರೆಟ್, ಎಲ್ಗೋದ್ರೂ ನಾನು ಈ ಬ್ಯಾಗ್ ತಗೊಂಡು ಹೋಗ್ತೀನಿ, ನನ್ನ ಮೋಸ್ಟ್ ಫೇವ್ರೆಟ್ ಬ್ಯಾಗ್. ಅಂದ್ರೆ ತುಂಬಾ ಎಲ್ಲ ಸಾಮಾನು ಚೆನ್ನಾಗಿ ಹಿಡೀತದೆ ನಂಗೆ. ನಾರ್ಮಲ್ 20 ಬ್ಯಾಗ್ ಯೂಸ್ ಮಾಡೋಕ್ಕಿಂತ ಈ ತರದ ಬ್ಯಾಗ್ಸ್ ಇಷ್ಟ ಆಗುತ್ತೆ. ಆಮೇಲೆ ನಾನು ನನ್ನ ಇದರಲ್ಲಿ ನಾನು ಏನೇನು ಇಟ್ಕೊಂಡಿದ್ದೀನಿ ಅಂತಂದ್ರೆ, ನಾನು ಎಸ್ಪೆಷಲಿ ಯೂಸ್ ಮಾಡುವಂತ ಅದೆಲ್ಲ ನಾನು ಯೂಸ್ ಮಾಡೋದು ನಿವಿಯ ಕ್ರೀಮ್, ಲ್ಯಾಕ್ಟೋಕ್ಯಾಲ್ಮೆನ್, ಇದೊಂದೇ ನಾನು ಹಚ್ಚೋದು. ಆಮೇಲೆ ಗುಡ್ ವೈಬ್ಸ್ ಅವ್ರದ್ದು ಇದು ಇದು ಟೋನರ್, ಇದು ಸಮಟೈಮ್ಸ್ ಯೂಸ್ ಮಾಡ್ತೀನಿ ಇದನ್ನ, ಇದು ಚೆನ್ನಾಗಿದೆ. ಆಮೇಲೆ ಇದು ಕಾಂಪ್ಯಾಕ್ಟ್ ಒಂದು ಇಟ್ಕೊಂಡಿದ್ದೀನಿ, 3 Beauties ಅಂತ ಹೇಳಿ. ಇದನ್ನೇನು ಜಾಸ್ತಿ ಯೂಸೇ ಮಾಡಿಲ್ಲ ನೋಡ್ಬೋದು ನೀವು, ಹೊಸ ತರಹನೇ ಇದೆ, ನಾನು ತಗೊಂಡಾಗಿಂದನು ಹಾಗೆ ಇದೆ. ಬಟ್ ಏನು ಅಂತಂದ್ರೆ ಇದು ಈ ಪೌಚ್ ಅಲ್ಲಿ ಕರೆಕ್ಟ್ ಆಗಿ ಫಿಟ್ ಆಗುತ್ತೆ ಅಂತ ಹೇಳಿ ಇದನ್ನ ಇಟ್ಕೊಂಡಿದ್ದೀನಿ ನಾನು. ಹಾಗೆ ಒಂದು ನಿವಿಯ ಅವ್ರದ್ದು ಬ್ಲ್ಯಾಕ್ ಬೆರಿದು ಲಿಪ್ ಬ್ಲಾಮ್, ಹಾಗೆ ಒಂದು ಎಲೈಟಿನ ಅವ್ರದ್ದು ಲಿಪ್ಸ್ಟಿಕ್, ಪಿಂಕ್ ಲಿಪ್ಸ್ಟಿಕ್ ಇದು, ಇದು ಬೆರಿ ಕಲರ್ ಬರುತ್ತೆ. ಆಮೇಲೆ ಟಿಶ್ಯೂಸ್ ಅಂಡ್ ಚಿಕ್ಕ ಮಿರರ್. ಹಾಗೆ ನಾನು ಯೂಸ್ ಮಾಡೋದು ವೈಟ್ ಟರ್ನ್ ಪೌಡರ್, ಆಮೇಲೆ ಒಂದು ಪರ್ಫ್ಯೂಮ್. ಇಷ್ಟೇ ನನ್ನ ಬ್ಯಾಗಿನ ಆಗ್ಲೇ ಎಲ್ಲಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಇವತ್ತು ಬೇಗ ಬಂದೆ ಅನ್ನಲ್ಲ, ಅದೇ ಇದೇ ರೀಸನ್ಗೆ ಎಲ್ಲಾನು ತೆಗೆದು ಐರನ್ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನ ಬ್ಯಾಗಲ್ಲಿ ಹಾಕೊಳ್ಬೇಕಷ್ಟೇ, ಇವಾಗೆಲ್ಲ ಬ್ಯಾಗಲ್ಲಿ ಹಾಕೊಂಡು ಇನ್ನ ರಾತ್ರಿ ಅಡುಗೆ ಮಾಡಿ ಊಟ ಮಾಡಿ ಮಲ್ಕೊಳ್ಳೋದು ಅಷ್ಟೇ. ಫ್ರೆಂಡ್ಸ್, ಈ ಒಂದು ಈ ವಿಷಯನ ನಿಮ್ಗೆಲ್ಲರ ಹತ್ರನು ಶೇರ್ ಮಾಡ್ಬೇಕು ಅಂತ ಇದೆ, ಅದಕ್ಕೆ ಇವತ್ತಿನ ಈ ಒಂದು ವ್ಲಾಗ್ ಮಾಡಿ ತಿಳಿಸೋಣ ಅಂತ ಹೇಳಿ ಈ ವ್ಲಾಗ್ನ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇಷ್ಟೇ ಇವತ್ತಿನ ವ್ಲಾಗ್. ನಾನು ಸಿಂಗಾಪುರ್ ಟ್ರಿಪ್ ಹೋಗ್ತಾ ಇದ್ದೀವಿ. ಸಿಂಗಾಪುರ್ ಇಲ್ಲಿ ಮನೆಯಿಂದ ಹಿಡಿದು ಮತ್ತೆ ವಾಪಸ್ ಬರೋವರೆಗೂ ಏನೇನೆಲ್ಲ ವ್ಲಾಗ್ ಮಾಡೋಕ್ಕಾಗುತ್ತೋ, ನಿಮ್ಮ ಜೊತೆ ಏನೇನೆಲ್ಲ ಶೇರ್ ಮಾಡೋಕ್ಕಾಗುತ್ತೋ ಅದನ್ನೆಲ್ಲನೂ ಮಾಡ್ತೀನಿ. ನೆಕ್ಸ್ಟ್ ಟ್ಯೂಸ್ಡೇ ಬರ್ತೀವಿ ಅನ್ಸುತ್ತೆ. ಈ ವಿಡಿಯೋ ಆದ್ಮೇಲೆ ನೆಕ್ಸ್ಟ್ ನಂದು ಇನ್ನೊಂದು 4-5 ಡೇಸ್ ಆದ್ಮೇಲೆ ನನ್ನ ವಿಡಿಯೋಸ್ ಬರುತ್ತೆ.
ನಿಮ್ಮೆಲ್ಲರ ಕಾಮೆಂಟ್ಸ್ಗೂ ಸ್ವಲ್ಪ ಲೇಟ್ ಆಗುತ್ತೆ ರಿಪ್ಲೈ ಮಾಡೋದು, ಏನು ಅನ್ಕೋಬೇಡಿ, ಬಂದಮೇಲೆ ಎಲ್ಲದಕ್ಕೂ ರಿಪ್ಲೈ ಮಾಡ್ತೀನಿ. ಹಾಗೆ ನಿಮ್ಗೆ ಇಷ್ಟ ಆಯಿತು ಹಾಗೆ ಕಮೆಂಟ್ ಮಾಡೋದು ಮರಿಬೇಡಿ. ನಿಮ್ಗೆ ಏನಾದರೂ ವಿಷಯ ತಿಳ್ಕೊಳ್ಬೇಕು ಸಿಂಗಾಪುರ್ ಬಗ್ಗೆ ಅಂತ ಇದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಎಲ್ರಿಗೂ ಮಲೇಷ್ಯಾ ಬಗ್ಗೆ ಕೇಳಿದಿರಾ? ನನಗೆ ಇವಾಗ ನಾನು ಸಿಂಗಾಪುರ್ಗೆ ಹೋಗ್ತಾ ಇದ್ದೀನಿ, ಫಸ್ಟ್ ಅಲ್ಲಿ ಹೋಗಿ ಅಲ್ಲಿದೆಲ್ಲ ಮಾಡಿ ಬಂದಮೇಲೆ ಮಲೇಷ್ಯಾದ ಮತ್ತೆ ಕಂಟಿನ್ಯೂ ಮಾಡೋಣ ಬಂದಮೇಲೆ. ಇವಾಗ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಲ್ಲಿ ಮನೆ ಆಗಿರ್ಬೋದು, ಅಲ್ಲಿ ಜಾಬ್ ಆಗಿರ್ಬೋದು, ನಿಮ್ಗೆ ಏನಾದರೂ ಇರಲಿ ಡೌಟ್ಸ್ ಅದನ್ನು ಕಮೆಂಟಲ್ಲಿ ತಿಳಿಸಿದ್ರೆ ನಾನು ಅದನ್ನು ತಿಳ್ಕೊಂಡು ವೀಡಿಯೋ ಮಾಡ್ತೀನಿ. ಫ್ರೆಂಡ್ಸ್ ಇಷ್ಟೇ ಇವತ್ತಿನ ನನ್ನ ವ್ಲಾಗ್. ಮತ್ತೆ ಊರಿಂದ ಬಂದಮೇಲೆ ನಿಮ್ಗೆಲ್ಲರಿಗೂ ಸಿಗ್ತೀನಿ. ನನ್ನ ಚಾನಲ್ ಯಾರಾದರೂ ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆಯ್ತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಗೆಲ್ಲರಿಗೂ ಸಿಗ್ತೀನಿ. ನಮಸ್ಕಾರ.